ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕನ್ನಡದ ಕವಿ ಮೊದಲ ದಲಿತ ಚಳುವಳಿಯ ನಾಯಕ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಬಗ್ಗೆ ಇವತ್ತಿನ ಒಂದು ಸೆಷನಲ್ಲಿ ಮಾತನಾಡೋಣ ಸೊ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಅವರ ಆತ್ಮಕತೆ ಯಾವುದು ನಾಟಕಗಳನ್ನು ಏನೇನು ಬರೆದಿದ್ದಾರೆ ಕವನ ಸಂಕಲನಗಳು ಯಾವುದು ಪ್ರಶಸ್ತಿಗಳು ಯಾವ್ದು ಯಾವುದು ಬಂದಿದೆ ಅವರಿಗೆ ಮತ್ತು ಅವರ ಸಾಧನೆಗಳು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಒಂದು ಕ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಸೊ ಮುಂದೆ ಬರುವಂತಹ ಪಿ ಎಸ್ ಐ ಆಗಿರ್ಬೋದು ಅಥವಾ ಪಿ ಸಿ ಇರ್ಬೋದು ಇವನ್ ಎಫ್ ಡಿ ಎಸ್ ಡಿ ಎ ಈ ಒಂದು ಎಕ್ಸಾಮ್ಗಳ ಒಂದು ಕಂಪಲ್ಸರಿ ಕನ್ನಡ ಪೇಪರ್ ಅಥವಾ ಇವನ್ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಇವರ ಮೇಲೆ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಕ್ಲಾಸನ್ನು ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಹನ್ನೆರಡನೇ ಶತಮಾನದ ಬಳಿಕ ಹನ್ನೆರಡನೇ ಶತಮಾನದ ಬಳಿಕ ಕನ್ನಡ ಪ್ರತಿಭಟನಾ ಕಾವ್ಯಕ್ಕೆ ತಳ ಸಮುದಾಯದ ರಾಗ ಸಿಟ್ಟು ಸೆಡವುಗಳನ್ನು ಆಡು ಭಾಷೆಯಲ್ಲಿ ನೆಯ್ದಂತಹ ಹಾಡುಗಳ ಮೂಲಕವೇ ಒಂದೆರಡು ತಲೆಮಾರನ್ನು ಪ್ರಭಾವಿಸಿ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳನ್ನು ಹರಿಯಿಸಿ ಪರಿವರ್ತನೆಯ ಮುನ್ನುಡಿ ಬರೆದ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಇದು ಅವರ ಇಂಟ್ರೊಡಕ್ಷನ್ ಆಗಿರುತ್ತೆ ಸೊ ಈ ಒಂದು ಲೈನ್ಸ್ಗಳೇ ಹೇಳುತ್ತೆ ಅವರ ಬಗ್ಗೆ ಅವರ ಒಂದು ಶೈಲಿ ಯಾವ ರೀತಿ ಬರವಣಿಗೆ ಶೈಲಿ ಅಥವಾ ಅವರ ಒಂದು ಕಾವ್ಯ ಅಥವಾ ಒಂದು ಸಾಹಿತ್ಯ ಯಾವ ರೀತಿ ಇತ್ತು ಅಂತ ಹೇಳಿ ಈ ಲೈನ್ಗಳು ಹೇಳುತ್ತೆ ಅವರು ಒಂದು ತಳ ಸಮುದಾಯವನ್ನು ಪ್ರಭಾವಿಸ್ತಾರೆ ತಮ್ಮ ಒಂದು ಹಾಡುಗಳ ಮೂಲಕವೇ ಮತ್ತು ಅವರಲ್ಲಿದ್ದಂಥ ಶೋಷಣೆಯನ್ನು ಕೂಡ ಅವರು ತಮ್ಮ ಒಂದು ಹಾಡುಗಳಲ್ಲಿ ವ್ಯಕ್ತಪಡಿಸ್ತಾರೆ ಕಾವ್ಯವನ್ನೇ ಖಡ್ಗದಂತೆ ಬಳಸಿದವರು ಡಾಕ್ಟರ್ ಸಿದ್ಧಲಿಂಗಯ್ಯ ಸೊ ಅವರ ಪರಿಚಯವನ್ನು ನೋಡೋದಾದರೆ ಜನನಾಗಿದ್ದು ಸೊ ಮೂರು ಎರಡು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆಗುತ್ತೆ ಸೊ ಎಲ್ಲಿ ಇವರ ಆಗುತ್ತೆ ಅಂದರೆ ಮಂಚನ ಬೆಲೆ ಮಂಚನ ಬೆಲೆ ಎಲ್ಲಿ ಬರುತ್ತೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಬರುತ್ತೆ ಹೌದು ಮಂಚನ ಬೆಲೆ ಸೊ ಮರಣ ಆಗಿದ್ದು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೊಂದರಂದು ಮರಣ ಆಗಿದೆ ಸೊ ಅವರು ಒಂದು ಸಾಹಿತ್ಯ ಲೋಕವನ್ನು ಮತ್ತು ಇಹ ಲೋಕವನ್ನು ಎರಡನ್ನು ಕೂಡ ತಿಳಿಸಿದ್ದಾರೆ ಸೊ ಸಾಹಿತ್ಯ ಲೋಕಕ್ಕೆ ಮತ್ತು ಒಂದು ಕವಿಗಳ ಒಂದು ಸಂಘಕ್ಕೆ ಒಂದು ತುಂಬಲಾರದಂತಹ ನಷ್ಟ ಕನ್ನಡದ ಒಂದು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಸೊ ಅವರ ಮೇಲೆ ಪ್ರಶ್ನೆಗಳು ಬರ್ಬೋದು ಯಾಕಂತಂದರೆ ಅವರ ಸಾಹಿತ್ಯ ಅಷ್ಟೊಂದಿದೆ ಮತ್ತು ಅವರ ಒಂದು ಕವನ ಸಂಕಲನಗಳು ಅಷ್ಟೊಂದಿದೆ ಮತ್ತು ಅವರ ಒಂದು ಆತ್ಮಕತೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕವನ ಸಂಕಲನ ಯಾವ್ದ್ಯಾವುದಿದೆ ಅಂತಂದರೆ ಹೊಲೆ ಮಾದಿಗರ ಹಾಡು ಅವರ ಪ್ರಸಿದ್ಧ ಕವನ ಸಂಕಲನ ಇದು ಹೊಲೆ ಮಾದಿಗರ ಹಾಡು ನಲವತ್ತರಿಂದ ನಲವತ್ತೈದು ಪುಟಗಳ ಒಂದು ಪುಟ್ಟ ಕವನ ಸಂಕಲನ ಆಗಿದೆ ಸೊ ಇದು ಇವನ್ ಕ್ಯಾಸೆಟ್ ಕೂಡ ಆಗಿದೆ ಕ್ಯಾಸೆಟ್ಗಳು ಕೂಡ ಆಗಿ ಹೊರಹೊಮ್ಮಿದೆ ಹೊಲೆ ಮಾದಿಗರ ಹಾಡು ಇನ್ನು ಈ ಥರ ಕವನ ಸಂಕಲನಗಳನ್ನು ನೋಡೋದಾದರೆ ಸಾವಿರಾರು ನದಿಗಳು ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಮೆರವಣಿಗೆ ನನ್ನ ಜನಗಳು ಇವು ಅವರ ಈ ಥರ ಕವನ ಸಂಕಲನಗಳು ಪ್ರಶ್ನೆ ಬರಬಹುದು ಸೊ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಒಂದು ಕವನ ಸಂಕಲನ ಅಥವಾ ಆತ್ಮಕಥ ಕಥೆ ಯಾವುದು ಈ ರೀತಿ ಪ್ರಶ್ನೆ ಬರ್ಬೋದು ಪ್ರಶ್ನೆ ನೆನ್ಪಿಟ್ಕೊಳ್ಳಿ ಈ ಪಾಯಿಂಟನ್ನು ಡೌನ್ ಮಾಡ್ಕೊಳ್ಳಿ ಹೈಲೈಟ್ ಕೂಡ ಮಾಡ್ಕೊಳ್ಳಿ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಆತ್ಮಕಥೆ ಯಾವುದು ಅಂತಂದರೆ ಊರು ಕೇರಿ ಸೊ ಊರು ಕೇರಿ ಅವರ ಆತ್ಮಕಥೆ ಆಗುತ್ತೆ ಈ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಕಂಪಲ್ಸರಿಯಾಗಿ ಈ ಪ್ರಶ್ನೆಯನ್ನು ನೆನಪಿಟ್ಕೊಳ್ಳಿ ಸೊ ಆತ್ಮಕಥೆ ಯಾರ ಒಂದು ಆತ್ಮಕಥೆ ಊರು ಕೇರಿ ಊರು ಕೇರಿ ಯಾರ ಆತ್ಮಕಥೆ ಅಂತಂದರೆ ಡಾಕ್ಟರ್ ಸಿದ್ಧಲಿಂಗಯ್ಯ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಆತ್ಮಕಥೆ ಆಗುತ್ತೆ ಅವರ ನಾಟಕಗಳು ಯಾವುದ್ಯಾವುದು ಸೊ ಪಂಚಮ ನೆಲಸಮ ಏಕಲವ್ಯ ಇವು ಅವರ ನಾಟಕಗಳಾಗುತ್ತೆ ಇನ್ನು ಲೇಖನ ಸಂಗ್ರಹಗಳನ್ನು ನೋಡೋಣ ಉರಿ ಕಂಡಾಯ ಮತ್ತು ಹಕ್ಕಿ ನೋಟ ಇವು ಅವರ ಲೇಖನ ಸಂಗ್ರಹಗಳಾಗುತ್ತೆ ಉರಿ ಉರಿ ಕಂಡಾಯ ಮತ್ತು ಹಕ್ಕಿ ನೋಟ ಸೊ ಪ್ರಶಸ್ತಿಗಳು ಯಾವ್ದಾವುದು ಬಂದಿದೆ ಸಿದ್ದಲಿಂಗಯ್ಯನವರಿಗೆ ಅಂತಂದರೆ ಮೊದಲನೇದಾಗಿ ನೃಪತುಂಗ ಪ್ರಶಸ್ತಿ ಬಂದಿದೆ ಈ ನೃಪತುಂಗ ಪ್ರಶಸ್ತಿಯನ್ನು ಬಿ ಬಿ ಕೊಡುತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೊಡುತ್ತೆ ಇನ್ನು ಪಂಪ ಪ್ರಶಸ್ತಿ ಬಂದಿದೆ ಅದನ್ನು ಕರ್ನಾಟಕ ಸರ್ಕಾರ ಕೊಡುತ್ತೆ ಇನ್ನು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಅದನ್ನು ಕೂಡ ಕರ್ನಾಟಕ ಸರ್ಕಾರ ಕೊಡುತ್ತೆ ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಪ್ರಶಸ್ತಿ ಕೂಡ ಬಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಜ್ಞಾನಪದ ತಜ್ಞ ಪ್ರಶಸ್ತಿ ಬಂದಿದೆ ಹಂಪಿ ವಿಶ್ವವಿದ್ಯಾಲಯ ಕೊಡುವಂತಹ ನಾಡೋಜ ಪ್ರಶಸ್ತಿ ಕೂಡ ಬಂದಿದೆ ಿದೆ ಸೊ ಪ್ರಶ್ನೆ ಕೇಳ್ತಾರೆ ನಾಡೋಜ ಪ್ರಶಸ್ತಿಯನ್ನ ಯಾರು ಕೊಡ್ತಾರೆ ಕರ್ನಾಟಕ ಸರ್ಕಾರ ಹಂಪಿ ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಯಾವುದೂ ಅಲ್ಲ ಸೊ ಈ ಒಂದು ಆಯ್ಕೆಗಳು ಇರುತ್ತೆ ಹಂಪಿ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ಕೊಡುತ್ತೆ ಸೊ ಅದು ಕೂಡ ಪ್ರಶ್ನೆ ಆಗುವಂತ ಸಾಧ್ಯತೆ ಇರುತ್ತೆ ಸೊ ವಿಧಾನ ಪರಿಷತ್ ಸದಸ್ಯರಾಗಿದ್ರು ಇವರು ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು ಪುಟ್ಟಣ್ಣ ಕಣ್ಗಲರು ನಿರ್ದೇಶನ ಮಾಡಿದಂತಹ ಧರಣಿ ಮಂಡಲ ಮಧ್ಯದೊಳಗಿನ ಒಂದು ಚಿತ್ರಕ್ಕೆ ಬರೆದ ಗೀತೆಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಒಂದು ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ಸೊ ಪುಟ್ಟಣ್ಣ ಕಣ್ಗಲರು ಒಂದು ಡೈರೆಕ್ಷನನ್ನು ಮಾಡಿದರು ಧರಣಿ ಮಂಡಲ ಮಧ್ಯದೊಳಗೆ ಒಂದು ಫಿಲಮ್ಗೆ ಸೊ ಆ ಒಂದು ಫಿಲಮಲ್ಲಿ ಒಂದು ಹಾಡನ್ನು ಕೂಡ ಬರೀತಾರೆ ಆ ಒಂದು ಕೆಲಸಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ ಶ್ರವಣ ಬೆಳಗೋಳದಲ್ಲಿ ನಡೆದ ಎಂಬತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ ಶ್ರವಣ ಬೆಳಗೋಳದಲ್ಲಿ ನಡೆದಂತಹ ಒಂದು ಎಂಬತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷರಾಗಿದ್ದರೂ ಕೂಡ ಸೊ ಇಷ್ಟು ಪುಟ್ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ ಮತ್ತು ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಅವರ ಒಂದು ಕಾವ್ಯಗಳಾಗಿರ್ಬೋದು ಅಥವಾ ಅವರ ಕೃತಿಗಳಾಗಿರ್ಬೋದು ಅವರ ಒಂದು ಆತ್ಮಕಥೆ ಆಗಿರ್ಬೋದು ಎಲ್ಲವೂ ಕೂಡ ಡಿಸ್ಕಸ್ ಮಾಡಿರ್ತವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳೋದಾದರೆ ಅವಾರ್ಡ್ಸ್ಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ ಅವರಿಗೆ ಬಂದಂಥ ಪ್ರಶಸ್ತಿಗಳು ಮತ್ತು ಅವರ ಒಂದು ಕಲೆ ಸಾಹಿತ್ಯ ಅವರ ಒಂದು ಸಾಹಿತ್ಯ ಆಗಿರ್ಬೋದು ಅವರ ಒಂದು ಕವನ ಸಂಕಲನಗಳು ಆಗಿರ್ಬೋದು ಅವರ ನಾಟಕಗಳು ಅವರು ಬರೆದಂತಹ ನಾಟಕಗಳು ಅವರ ಒಂದು ಆಟೋಬಯೋಗ್ರಫಿ ಆತ್ಮಕಥೆ ಏನಿದೆ ಅದನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ ಯಾವುದೋ ಆತ್ಮಕಥೆ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಎಫ್ ಡಿ ಎಸ್ ಡಿ ಎ ಪೇಪರ್ ಟೂ ಒಂದು ಜಿ ಕೆ ಪೇಪರ್ ಇರುತ್ತೆ ಒಂದು ಪೇಪರ್ ಟೂ ಏನಿರುತ್ತೆ ಅಂದರೆ ಸಾಮಾನ್ಯ ಕನ್ನಡ ಅದರಲ್ಲಿ ಕೂಡ ಪ್ರಶ್ನೆಗಳು ಕೇಳ್ತಾರೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಕ್ಲಾಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ರೆಡ್ ಕಲರ್ ಬಟನ್ ಕಾಣ್ತಾ ಇದೆ ಅಲ್ವಾ ಸಬ್ಸ್ಕ್ರೈಬ್ ಆಗಿ ಮುಂದಗಡೆಯ ಬೆಲ್ ಐಕಾನ್ ಇದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಪಿ ಎಸ್ ಐ ಮತ್ತು ಪಿ ಸಿ ಟೆಸ್ಟ್ ಸಿರೀಸ್ ರನ್ ಆಗ್ತಾ ಇದೆ ಇನ್ನು ಯಾರಾದರೂ ಫ್ರೆಶ್ ವೀವರ್ಸ್ ಇದ್ದು ವಾಚ್ ಮಾಡಿಲ್ಲ ಅಂತಂದರೆ ಮಾಡ್ಬೋದು ಹಾಗೆ ಏಟ್ ಫಿಫ್ಟಿ ರುಪೀಸ್ಗೆ ಪಿ ಎಸ್ ಐ ಕೋರ್ಸ್ ಇರುತ್ತೆ ಫೋರ್ ಫಿಫ್ಟಿ ರುಪೀಸ್ಗೆ ಪಿ ಸಿ ಕೋರ್ಸ್ ಇರುತ್ತೆ ವೈಯಕ್ತಿಕ ಮಾರ್ಗದರ್ಶನ ಪಿ ಡಿ ಎಫ್ ನೋಟ್ಸ್ ಪರೀಕ್ಷೆಗಳ ಒಂದು ಪಿ ಡಿ ಎಫ್ ಎಸ್ ಎ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದರೆ ಏಟ್ ಫಿಫ್ಟಿ ಆರ್ ಫೋರ್ ಫಿಫ್ಟಿನ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿವಿಲ್ ಪಿ ಎಸ್ ಐ ಟ್ವೆಂಟಿ ಟ್ವೆಂಟಿ ಒನ್ ಅಂತೇಳಿ ಇದೇ ನಂಬರ್ನ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು